ಪ್ಲೀಸ್ ಪ್ರೆಸ್ ಆನ್ ಸಬ್ಸ್ಕ್ರೈಬ್ ಬಟನ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಆಲ್ಸೋ ಪ್ರೆಸ್ ಬೆಲ್ ಐಕಾನ್ ಟು ಸ್ಟೇ ಅಪ್ಡೇಟೆಡ್. ಹಾಯ್ ಫ್ರೆಂಡ್ಸ್, ಗೃಹಿಣಿ ಚಾನೆಲ್ಗೆ ಸುಸ್ವಾಗತ. ಬಹಳಷ್ಟು ಜನ ನನ್ನ ಹತ್ರ ಬ್ಲೌಸ್ ಹೊಲ್ದಾದ್ಮೇಲೆ ಶೋಲ್ಡರ್ ಜಾರತ್ತೆ, ಯಾಕಾಗಿ ಈ ರೀತಿ ಜಾರತ್ತೆ, ಮತ್ತೆ ಈ ರೀತಿ ಜಾರೋ ಬ್ಲೌಸ್ ಅನ್ನ ಹೇಗ್ ರಿಪೇರಿ ಮಾಡ್ಕೋಬೇಕು ಅಂತ ಕೇಳಿದ್ರು. ಅದ್ರ ಬಗ್ಗೆ ನಾನೀಗ ವಿವರವಾಗಿ ಹೇಳುತ್ತೆ. ಸುಂದರವಾಗಿ ಡಿಸೈನ್ ಮಾಡಿಬಿಟ್ಟು ಬ್ಲೌಸ್ ಅನ್ನ ಹೊಲ್ಕೊಂಡಿರ್ತೀವಿ, ಆದ್ರೆ ಅದು ಶೋಲ್ಡರ್ ಜಾರ್ಲಿಕ್ ಸ್ಟಾರ್ಟ್ ಆಯ್ತು ಅಂತ ಆದ್ರೆ ಆ ಬ್ಲೌಸ್ ಹಾಕೊಂಡಿರುವಷ್ಟು ಹೊತ್ತು ಕೂಡ ಬಹಳ ಇರಿಟೇಷನ್ ಆಗತ್ತೆ. ಎಷ್ಟು ಬೇಗ ಆ ಡ್ರೆಸ್ ಬ್ಲೌಸ್ ಅನ್ನ ಚೇಂಜ್ ಮಾಡ್ತೀವಿ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಡತ್ತೆ. ಯಾವುದೇ ಫಂಕ್ಷನ್ ನಲ್ಲಿ ಕೂಡ ಫ್ರೀಯಾಗಿ ಇನ್ವಾಲ್ವ್ ಆಗಕ್ಕಾಗಲ್ಲ. ಹಾಗಾಗಿ ಬ್ಲೌಸ್ ನ ಶೋಲ್ಡರ್ ಜಾರದೆ ಇರೋ ರೀತಿ ಹೇಗ್ ಕಟಿಂಗ್ ಮಾಡಬೇಕು, ಮತ್ತೆ ಹೋಲ್ದ ಆದ್ಮೇಲೆ ಕೂಡ ಯಾವ ರೀತಿ ಅಲ್ಟ್ರೇಷನ್ ಮಾಡ್ಕೋಬಹುದು, ಕೆಲವೊಂದ್ಸರಿ ಯಾವ್ದೋ ಒಂದ್ ರೀತಿ ಅಳತೆ ತಗೊಂಡ್ಬಿಟ್ಟು ನಾವು ಕಟ್ ಮಾಡ್ಬಿಟ್ಟಿರ್ತೀವಿ, ಹಾಕೊಂಡ ಮೇಲೆ ಗೊತ್ತಾಗತ್ತೆ ಪೂರ್ತಿ ಹೊಲ್ದಾಗ ಬಿಟ್ಟಿದೆ. ಆಗ ಯಾವ ರೀತಿ ಶೋಲ್ಡರ್ ಜಾರ್ತಾ ಇದೆ ಅಂತ ಆದ್ರೆ ಯಾವ ರೀತಿ ಅದನ್ನ ಆಲ್ಟ್ರೇಷನ್ ಮಾಡಬೇಕು ಅನ್ನೋದನ್ನ ನಾನು ವಿವರವಾಗಿ ತೋರಿಸ್ತೆ. ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಕೆಳಗಡೆ ಕೆಂಪ್ ಅಕ್ಷರದಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ, ಅದನ್ನ ಪ್ರೆಸ್ ಮಾಡಿ, ಮತ್ತೆ ಅದ್ರ ಪಕ್ಕದಲ್ಲೇ ಬೆಲ್ ಬಟನ್ ಕೂಡ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನನ್ನ ಮುಂದಿನ ವಿಡಿಯೋಗಳನ್ನು ನೋಡ್ಲಿಕ್ಕೆ ಸಹಾಯ ಆಗತ್ತೆ. ಮತ್ತೆ ನಾನು ನನ್ನ ಈ ಗೃಹಿಣಿ ಚಾನೆಲ್ನಲ್ಲಿ ಹೊಲಿಗೆಗೆ ಸಂಬಂಧಪಟ್ಟ ವಿಡಿಯೋಗಳು, ಕ್ರಾಫ್ಟಿಗೆ ಸಂಬಂಧಪಟ್ಟಿದ್ದು, ಆರಿ ವರ್ಕಿಗೆ ಸಂಬಂಧಪಟ್ಟಿದ್ದು, ಮತ್ತೆ ಮೆಷಿನ್ ಎಂಬ್ರಾಯ್ಡ್ರಿ ಈ ರೀತಿ ವಿಡಿಯೋಗಳನ್ನೆಲ್ಲ ಹಾಕ್ತಾ ಇರುತ್ತೆ. ಹಾಗಾಗಿ ಮೊದಲು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಬ್ಲೌಸ್ನ ಬ್ಯಾಕ್ ನೆಕ್ ಡೀಪ್ ಆಗಿ ಈ ಕೊರಳಿನ ಅಗಲ ಜಾಸ್ತಿ ಆದಾಗ ಭುಜ ಜಾರತ್ತೆ. ಅಂದ್ರೆ ಬ್ಯಾಕ್ ನೆಕ್ ಡೀಪ್ ಅಂದ್ರೆ 9 ಅಥವಾ 9.5ಗಿಂತನೂ ಹೆಚ್ಚಿಗೆ ಆದಾಗ, ಇಲ್ಲ ನಾವು ಕೊರಳ ಅಗಲನ್ ತಗೊಳ್ಳುವಾಗ ಎರಡೂ ಕಾಲ್ ತಗೋಬೇಕು. ಅದನ್ನ ನಾನು ನಿಮ್ ಚಿತ್ರದಲ್ಲಿ ತೋರಿಸ್ತೇ. ಈಗ ಹಿಂಭಾಗದೊಂದು ರಫ್ ಚಿತ್ರನ ಬಿಡಿಸಿಟ್ಕೊಂಡಿದ್ದೆ. ಈಗ ನೋಡಿ, ಇದು ಕೊರಳ ಅಗಲ, ಇದು ಬಗಲು. ಇಲ್ಲಿ ನಾನು ಶೋಲ್ಡರ್ ಅನ್ನ, ಇಲ್ಲಿಂದ ಈ ಶೋಲ್ಡರ್ ಅನ್ನ 5 ಇಂಚ್ ತಗೊಂಡಿದ್ದೀನಿ. 5 ಅಥವಾ 5.5 ಇಂಚ್ ವರೆಗೆ ಕೂಡ ಈಗ ತಗೊಳ್ಬಹುದು. ಮತ್ತೆ ಈ ರೀತಿ 5 ಅಥವಾ 5.5 ಇಂಚ್ ವರೆಗೆ ತಗೊಂಡಾಗ ಇಲ್ಲಿ ಈ ಕೊರಳಾಗ್ಲಾನ 2.5 ಇಂಚ್ ತಗೋಬೇಕು. ಮತ್ತೆ ಈ ಡೀಪ್ ಇದೆಯಲ್ವಾ, ಹಿಂಭಾಗದ ಡೀಪ್ ಇದೆಯಲ್ವಾ, ಇದನ್ನ 9 ರಿಂದ 9.5 ವರೆಗೆ ತಗೊಂಡ್ರೆ ಈ ರೀತಿ ಶೋಲ್ಡರ್ ಜಾರಲ್ಲ. ಈ ರೀತಿ ಅಳತೆ ತಗೊಂಡು ಹೋದಾಗ ಶೋಲ್ಡರ್ ಜಾರಲ್ಲ. ಈಗ ನೀವು 9.5ಗಿಂತ ಹೆಚ್ಚು ಅಂದ್ರೆ 10, 11, 11.5 ಇಂಚ್ ಡೀಪ್ ಬೇಕು ಅಂತ ಆದಾಗ ಕೊರಳ ಅಗಲನ 2 ಇಂಚ್ ತಗೊಂಡ್ರೆ ಸಾಕಾಗತ್ತೆ. ಅದೇ ರೀತಿ ಈ ಶೋಲ್ಡರ್ ಅಗಲ ಇದೆಯಲ್ವಾ, ಇಲ್ಲಿಂದ ಇಲ್ಲಿವರೆಗೆ ಶೋಲ್ಡರ್ ಅಗಲನ ನೀವು ಮೊದಲು ಈ 9.5ಇಂಚ್ ವರೆಗೆ 5.5ಇಂಚ್ ತಗೊಳ್ತಿದ್ರಿ ಅಂತ ಆದ್ರೆ ಇಲ್ಲಿ ನಾವು 1.5 ಇಂಚ್ ಶೋಲ್ಡರ್ ಕಡಿಮೆ ತಗೋಬೇಕು. ಅಂದ್ರೆ 5.5 ಇದ್ರೆ 5.5 ಇಂಚ್ ತಗೋಬೇಕು, ಅಥವಾ 5 ಇಂಚ್ ನೀವು ಶೋಲ್ಡರ್ ತಗೊಂಡಿದ್ದೀರಾ ಅಂತ ಆದ್ರೆ ಇಲ್ಲಿ 4.75 ಇಂಚ್ ಆಗುವಷ್ಟು ಶೋಲ್ಡರ್ ತಗೊಳ್ಬೇಕು. ಈ ರೀತಿ ಹೊಲ್ದಾಗ ನಮಗೆ ಈ ಶೋಲ್ಡರ್ ಜಾರಲ್ಲ. ಕೆಲವೊಬ್ರಿಗೆ ಈ ಕೊರಳ ಅಗಲ ಜಾಸ್ತಿ ಬರಬೇಕು ಅಂತ ಇರತ್ತೆ, ಆಗ ಕೂಡ ಇಲ್ಲಿ ಕೊರಳ ಅಗಲ ಜಾಸ್ತಿ ತಗೊಂಡಾಗೆ ಈ ಶೋಲ್ಡರ್ ಅಗಲನ ಕಡಿಮೆ ತಗೊಳ್ತಾ ಹೋಗ್ಬೇಕು. ಇಲ್ಲಿ ಕೊರಳ ಅಗಲ ಜಾಸ್ತಿ ತಗೊಂಡ್ಬಿಟ್ಟು ಯಾವಾಗ್ಲೂ ತಗೊಳ್ಳೋ ಹಾಗೇನೆ 5 ಅಥವಾ 5.5 ಇಂಚ್ ಶೋಲ್ಡರ್ ತಗೋಬಿಟ್ರೆ ಕೂಡ ಶೋಲ್ಡರ್ ಜಾರತ್ತೆ. ಇಲ್ಲಿ ಏನು ಕೊರಳ ಅಗಲ ನಾವು ಜಾಸ್ತಿ ಮಾಡಿದ್ರೆ ಅಂದ್ರೆ 2.5, 2.75 ಎಲ್ಲ ತಗೊಂಡಾಗ ಇಲ್ಲಿ ಶೋಲ್ಡರ್ ಅಗಲನು ಕೂಡ ಕಡಿಮೆ ಮಾಡ್ತಾ ಬರಬೇಕು. ಅಂದ್ರೆ ಈ ಭಾಗದ ಬಟ್ಟೆ ಕಡಿಮೆ ಆಗ್ತಾ ಬರತ್ತೆ. ಮುಂಭಾಗದ ಭಾಗದಲ್ಲೂ ಕೂಡ ಬ್ಲೌಸ್ ಜಾರತ್ತೆ ಅಂತ ನಿಮ್ಗೆ ಅನಿಸಿದಾಗ ಇಲ್ಲಿ ಮುಂಭಾಗದ ಕೊರಳನ್ನು ನಾನು ಕಟ್ ಮಾ ಇಟ್ಟಿದ್ದೆ. ಇಲ್ಲಿ 2.5 ಇಂಚ್ ತಗೊಂಡಿದ್ದೆ ನಾನು. ಅದೇ ರೀತಿ ಇಲ್ಲಿ ಈ ಏನಿಲ್ಲ, ನಾವು ಪಟ್ಟಿ ಹೊಲಿತೀವಲ್ವಾ, ಇಲ್ಲಿ 1/2 ಇಂಚ್ ಅಗಲಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಅಗಲಕ್ಕೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿವರೆಗೆ ಒಂದು ಕ್ರಾಸ್ ಆಗಿ ಗೆರೆನ ಹಾಕೊಳ್ಳಿ. ಈಗ ಇಲ್ಲಿ ಕ್ರಾಸ್ ಆಗಿ ಈ ರೀತಿ ಗೆರೆ ಎಳೆದಿದೀವಲ್ವಾ, ಇದನ್ನ ಕಟ್ ಮಾಡಬೇಕು. ಅಂದ್ರೆ ಇದೇ ರೀತಿ ನೀವು ಬಟ್ಟೆನಲ್ಲೂ ಕೂಡ 1/2 ಇಂಚ್ ಆಗುವಷ್ಟಕ್ಕೆ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಹೀಗೆ ಕಟ್ ಮಾಡಿಬಿಟ್ರೆ ಶೋಲ್ಡರ್ ಜಾರಲ್ಲ. ಇದು ಒಂದೇ ಕಡೆ ಭಾಗ ನಾನೀಗ ತೋರಿಸಿದ್ದೀನಿ. ಇದೇ ರೀತಿ ಮುಂಭಾಗದ ಇನ್ನೊಂದು ಕಡೆ ಭಾಗಕ್ಕೂ ಕೂಡ ಈ ರೀತಿ 1/2 ಇಂಚ್ ಆಗೋವಷ್ಟಕ್ಕೆ ಮಾರ್ಕ್ ಮಾಡಿ ಹೀಗೆ ಕ್ರಾಸ್ ಆಗಿ ಕಟ್ ಮಾಡ್ಕೋಬಿಡಿ. ಆಗ ಕೂಡ ಶೋಲ್ಡರ್ ಜಾರಲ್ಲ. ಅಂದ್ರೆ ಈ ರೀತಿ ಕಟ್ ಮಾಡಿದಾಗ ಏನಾಗತ್ತೆ, ಇನ್ನೊಂದು ಪಾರ್ಟಿ ನಾವು ಈಗ ಹುಕ್ಸ್ ಹಾಕೊಂಡಾಗ ಇಲ್ಲಿ ಶೋಲ್ಡರ್ ಟೈಟ್ ಆಗಿ ಬರತ್ತೆ.
ಈಗಿಲ್ಲ ಅರ್ಧ ಇಂಚ್ ಆಗುವಷ್ಟು ಮಾರ್ಕ್ ಮಾಡಿಬಿಟ್ಟು ಕ್ರಾಸ್ ಕಟ್ ಮಾಡಿದ್ದೇವಲ್ವಾ, ಅದೇ ರೀತಿ ಅಂದ್ರೆ ಎರಡೂ ಕಡೆ ಭಾಗಕ್ಕೂ ಕೂಡ ಅರ್ಧ ಇಂಚ್ ಆಗುವಷ್ಟು, ಅಂದ್ರೆ ಈ ಪಟ್ಟಿ ಹೊಲಿಯೋಕ್ಕಿಂತ ಮುಂಚೆನೆ ಅಂದ್ರೆ ಬಟ್ಟೆನ ಕಟಿಂಗ್ ಮಾಡೋವಾಗಲನ್ನೇ ಆ ರೀತಿ ಮಾಡ್ಕೋಬೇಕು. ಅರ್ಧ ಇಂಚ್ ಆಗುವಷ್ಟು ಹಿಂದ್ಗಡೆ ಮಾರ್ಕ್ ಮಾಡಿಬಿಟ್ಟು ಈ ಕ್ರಾಸ್ ಆಗಿ ಈ ರೀತಿ ಕಟಿಂಗ್ ಮಾಡಬೇಕು ಎರಡೂ ಕಡೆ ಭಾಗದಲ್ಲೂ. ಶೋಲ್ಡರ್ ಜಾರ್ಲಿಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಈ ಬಗಲ್ ಫಿಟ್ಟಿಂಗ್ ಸರಿಯಾಗದೆ ಇದ್ರೂ ಕೂಡ ಶೋಲ್ಡರ್ ಜಾರತ್ತೆ. ಬಗಲ್ ಫಿಟ್ಟಿಂಗ್ ಮತ್ತೆ ಈ ತೋಳ್ ತುದಿ ಫಿಟ್ಟಿಂಗ್ ಕೂಡ ಕರೆಕ್ಟ್ ಆಗ್ಬೇಕು. ಇಲ್ಲಿ ನೋಡಿ, ಈಗ ಇದು ಕರೆಕ್ಟ್ ಆದ ಫಿಟ್ಟಿಂಗ್ ನಲ್ಲಿದೆ. ಇನ್ನು ನೀವು ಇಲ್ಲೊಂದು ಅರ್ಧ ಇಂಚು ಅಥವಾ ಕಾಲ್ ಇಂಚ್ ಆಗುವಷ್ಟು ಜಾಸ್ತಿ ತಗೊಂಡಿದ್ದೀರಿ ಅಂದ್ರೆ ಈ ರೀತಿ ಈ ಹಾಕದ ಹೀಗಾಗತ್ತೆ, ಇಲ್ಲಿ ಶೋಲ್ಡರ್ ಈ ಕಡೆ ಜಾರ್ತಾ ಹೋಗುತ್ತೆ. ಮತ್ತೆ ಇಲ್ಲೂ ಕೂಡ ಲೂಸ್ ಆದ್ರೂ ಅಷ್ಟೇ ಅಥವಾ ಫಿಟ್ಟಿಂಗ್ ಆದ್ರೂ ಟೈಟ್ ಆದ್ರೂ ಕೂಡ ಹೀಗೆ ಟೈಟ್ ಹಾಕೋವಾಗ ಟೈಟ್ ಆಗತ್ತೆ, ಆದ್ರೂ ನಾವು ಹಾಕೊಳ್ತೀವಿ, ಹಾಕೊಂಡಾಗ ಕರೆಕ್ಟ್ ಆಗಿ ಮೇಲ್ಗಡೆವರೆಗೆ ಹಾಕ್ಲಿಕ್ಕೆ ಬರಲ್ಲ, ಇಲ್ಲಿ ಶೋಲ್ಡರ್ ಜಾರ್ಲಿಕ್ಕೆ ಕಾಣಕತ್ತೆ. ಹಾಗಾಗಿ ಇಲ್ಲಿ ತೋಳ್ ತುದಿ ಮತ್ತೆ ಬಗಲು ಎರಡೂ ಕರೆಕ್ಟ್ ಆದ ಫಿಟ್ಟಿಂಗ್ ಇರಬೇಕು. ಇಲ್ಲಿಂದ ಇಲ್ಲಿವರೆಗೆ ಸ್ವಲ್ಪ ಕ್ರಾಸ್ ಬರುತ್ತೆ ಮತ್ತೆ ಇಲ್ಲಿ ಸ್ಟ್ರೇಟ್ ಆಗಿ ಬರುತ್ತೆ. ನೀವೇನಾದ್ರೂ ಈ ಹೊಲಿಗೆನ ಹಾಕೋವಾಗ ಇಲ್ಲಿ ಸ್ವಲ್ಪ ಹೀಗ್ ಕರುವಾಗಿ ತಗೊಳ್ಳೋದು ಅಥವಾ ಇಲ್ಲೂ ಕೂಡ ಈ ರೀತಿ ಕರುವಾಗಿ ತಗೊಂಡು ಹೊಲಿಯೋದು ಹೀಗ್ ಮಾಡಿದಾಗ ಕೂಡ ಶೋಲ್ಡರ್ ಜಾರತ್ತೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಕರು ಒಳಗಡೆ ಬಂದಾಗ ಇಲ್ಲೂ ಕೂಡ ಹೀಗ್ ಟೈಟ್ ಆಗ್ಬಿಡತ್ತೆ, ಟೈಟ್ ಆದಾಗ ಈ ರೀತಿ ಜಗ್ಗತ್ತೆ ಬ್ಲೌಸ್ ನ, ಆಗ ಹಿಂಭಾಗ ಇದು ಜಾರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಇನ್ನು ಇಲ್ಲಿ ಫಿಟ್ಟಿಂಗ್ ಮಾಡೋವಾಗ ಈ ಎದೆ ಭಾಗದಲ್ಲಿ ಲೂಸ್ ಆಗಿದ್ರು ಕೂಡ ಇಲ್ಲೂ ಶೋಲ್ಡರ್ ಲೂಸ್ ಆದಾಗಿ ಶೋಲ್ಡರ್ ಜಾರ್ಲಿಕ್ಕೆ ಕಾಣಕತ್ತೆ. ಆಗ ಏನ್ ಮಾಡ್ಬೇಕು ಅಂದ್ರೆ, ನಿಧಾನವಾಗಿ ತೋಳನ್ ಪೂರ್ತಿ ಬಿಚ್ಚಿಬಿಟ್ಟು ಇಲ್ಲಿ ಸ್ವಲ್ಪ ಈ ರೀತಿ ಒಳಗಡೆ ಒಂದು ಕಾಲ್ ಇಂಚಿಂದ ಅರ್ಧ ಇಂಚ್ ಒಳಗಡೆ ಬರೋ ಹಾಗೆ ಈ ರೀತಿ ಎಕ್ಸ್ಟ್ರಾ ಮಾರ್ಕ್ ಮಾಡಿ ಹೀಗೆ ಇದಿಷ್ಟು ಕಟ್ ಮಾಡಿಬಿಟ್ಟು ಪುನಃ ತೋಳನ್ನ ನೀಟಾಗಿ ಹೊಲಿಬೇಕು. ಆಗ ಇಲ್ಲಿ ಏನ್ ಲೂಸ್ ಆಗಿರತ್ತಲ್ವ ಎದೆ ಹತ್ರ, ಅದು ಟೈಟ್ ಆಗಿಬಿಡತ್ತೆ, ಆಗ ಶೋಲ್ಡರ್ ಜಾರಲ್ಲ. ಅಂದ್ರೆ ಇಲ್ಲಿ ಬೇಡ, ಇಲ್ಲಿಂದ ಈ ತುದಿಗಿಂದ ಇಲ್ಲಿ ಎದೆ ಹತ್ತತ್ರ ಈ ಎದೆ ಸುತ್ತಳತೆ ಬಂದಿದೆಯಲ್ವ, ಇಲ್ಲಿ ಅಷ್ಟೇನೆ ಒಂದು ಕಾಲ್ ಇಂಚಿಂದ ಅರ್ಧ ಇಂಚ್ ಒಳಗಡೆ ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ಪುನಃ ಸ್ಲೀವ್ ಅನ್ನ ಹೊಲಿಬೇಕು. ಈಗ ನಾನು ಹೇಳಿದಷ್ಟು ಟಿಪ್ಸು ಬ್ಲೌಸ್ ಹೊಲಿಯೋದಕ್ಕಿಂತ ಮುಂಚೆ ಮಾಡ್ಕೊಳ್ಳೋದನ್ನ ಹೇಳಿದೆ. ಈಗ ಬ್ಲೌಸ್ ಹೊಲ್ದಾಗ್ಬಿಟ್ಟಿದೆ, ಆಗ ಶೋಲ್ಡರ್ ಜಾರತ್ತೆ. ಇನ್ ನಿಮ್ಮದೇ ಬ್ಲೌಸ್ ಅಂತ ಆದ್ರೆ ಬ್ಲೌಸ್ ಅನ್ನ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಒಂದು ಕೈನಿಂದ ಒಂದು ಕಡೆ ಭಾಗದಲ್ಲಿ ಎಷ್ಟು ಜಾರತ್ತೆ ಅಂತ ಈ ಕಡೆ ಹಿಡಿದ್ ನೋಡಿ. ಅಂದ್ರೆ ಕೆಲವು ಸರಿ ಅರ್ಧ ಇಂಚು ಅಥವಾ ಒಂದು ಕಾಲ್ ಇಂಚು ಹಿಡಿದಾಗ ಟೈಟ್ ಆಗತ್ತೆ ಈ ಕಡೆ. ಹಾಗಾಗಿ ಎಷ್ಟಾಗತ್ತೆ ಅಂತ ನೋಡ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಇನ್ನು ಬೇರೆಯವ್ರ ಬ್ಲೌಸ್ ಆದ್ರೆ ಅವ್ರ ಹತ್ರ ಹಾಕೊಳ್ಳಿ ಕೇಳಿ, ಎರಡೂ ಕಡೆ ಶೋಲ್ಡರ್ನು ಹೀಗೆ ಹಿಡಿದ್ರೆ ಎಷ್ಟು ಭಾಗನ ಈ ರೀತಿ ಹಿಡಿತಾ ಹೋದ್ರೆ ಟೈಟ್ ಆಗತ್ತೆ ಅಂತ ನೋಡಿ ಎರಡೂ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಶೋಲ್ಡರ್ ಹೊಲ್ದಿದೀವಲ್ವಾ, ಅಲ್ಲಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಜಾಗದಿಂದ ಇಲ್ಲಿ ತುದಿ ಶೋಲ್ಡರ್ ಎಂಡ್ ಬಂದಿದೆ ನೋಡಿ, ಇಲ್ಲಿವರೆಗೆ ಒಂದು ಕ್ರಾಸ್ ಆಗಿ ಒಂದು ಗೆರೆನ ಹೇಳ್ಕೊಳ್ಳಿ. ಅಂದ್ರೆ ಇಲ್ಲಿ ಸ್ಟ್ರೇಟ್ ಆಗಿ ಹೊಲಿಲಿಕ್ಕೆ ಬರಲ್ಲ, ಆಲ್ರೆಡಿ ತೋಳು ಹೊಲ್ದಾಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ತೋಳು ಹೊಲ್ದಿರೋ ಎಂಡ್ ವರೆಗೆ ಒಂದು ಕ್ರಾಸ್ ಆಗಿ ಇಷ್ಟು ಇಲ್ಲಿಂದ ಇಲ್ಲಿವರೆಗೆ ಒಂದು ಗೆರೆ ಎಳೆದ್ಬಿಟ್ಟು ಇಲ್ಲಿ ಹೊಲಿಗೆನ ಹಾಕೊಳ್ಳಿ. ಅಂದ್ರೆ ಈ ರೀತಿ ಕ್ರಾಸ್ ಆಗಿ ಹೊಲ್ದಾಗ ಕೂಡ ಶೋಲ್ಡರ್ ಟೈಟ್ ಆಗತ್ತೆ, ಜಾರಲ್ಲ. ಇನ್ನು ಹೊಲ್ದಾದ್ಮೇಲೆ ಇನ್ನೊಂದು ವಿಧಾನ ಅಂದ್ರೆ ಮುಂಭಾಗದಲ್ಲಿ ಮಾಡ್ಕೊಳ್ಳೋಣ. ಇಲ್ಲಿ ಈ ಜಾಗದಲ್ಲಿ ಸೆರೆ ಮುಚ್ಚು ಬರೋದ್ರಿಂದ ಎರಡೂ ಕಡೆ ಭಾಗದಲ್ಲೂ ಕೂಡ ಈ ಜಾಗ ಕಾಣಿಸಲ್ಲ. ಹಾಗಾಗಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಅರ್ಧ ಇಂಚು ಅಂದ್ರೆ ಈ ಕಡೆ ಕಾಲಿಂಚು ಮತ್ತೆ ಈ ಕಡೆ ಕಾಲಿಂಚಿನ ಒಂದೂವರೆ ಇಂಚ್ ಉದ್ದ ಆಗುವಷ್ಟು ಒಂದು ಟಕ್ಸ್ ಅನ್ನ ಹೊಲ್ಕೋಬೇಕು. ಅಂದ್ರೆ ಇಲ್ಲಿ ನೋಡಿ, ಈ ರೀತಿ ಒಂದೂವರೆ ಇಂಚ್ ಆಗಲದ ಒಂದು ಟಕ್ಸ್ ಅನ್ನ ಈ ರೀತಿ ಒಳಗಡೆ ಭಾಗ ಬರೋ ಹಾಗೆ ಹೀಗೆ ಹೊಲ್ಕೋಬಿಟ್ರೆ ಆಗ ಕೂಡ ಇಲ್ಲಿ ಶೋಲ್ಡರ್ ಟೈಟ್ ಆಗತ್ತೆ, ಶೋಲ್ಡರ್ ಜಾರಲ್ಲ. ಇಲ್ಲಿವರೆಗೆ ಒಂದು ಟಕ್ಸ್ ಅನ್ನ ಹೀಗೆ ಹೊಲ್ಕೋಬೇಕು. ಇಲ್ಲೂ ಕೂಡ ಅದೇ ರೀತಿ ಒಂದು ಅರ್ಧ ಇಂಚ್ ಆಗಲದ ಟಕ್ಸ್ ಅನ್ನ ಹೊಲ್ಕೋಬಿಟ್ರೆ ಜಾರಲ್ಲ. ಇನ್ನೊಂದು ವಿಧಾನ ಅಂದ್ರೆ ಹಿಂಭಾಗದಲ್ಲಿ ಡೋರಿ ಮಾಡ್ಕೊಳ್ಳೋದು. ನಾನು ನೀಟಾಗಿ ಸಣ್ಣದಾಗಿ ಯಾವ ರೀತಿ ಡೋರಿನ್ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಅದ್ರ ಲಿಂಕ್ ಅನ್ನು ಕೂಡ ಮೇಲ್ಗಡೆ ಐ ಬಟನ್ ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೆ, ಅದ್ರ ನೋಡ್ಕೊಳ್ಳಿ. ನೀಟಾಗಿ ಡೋರಿ ಎರಡು ಕಡೆ ಮಾಡಿಬಿಟ್ಟು ಕಟ್ಬಿಟ್ರೆ ಶೋಲ್ಡರ್ ಅದ್ರ ಟೈಟ್ ಆಗಿ ಕಟ್ಟದ ಈ ರೀತಿ ಆಗತ್ತೆ, ಅವಾಗ ಶೋಲ್ಡರ್ ಜಾರಲ್ಲ. ಬಗಲ್ ಫಿಟ್ಟಿಂಗ್ ಕರೆಕ್ಟ್, ಶೋಲ್ಡರ್ ಜಾರ್ಲಿಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಈ ಬಗಲ್ ಫಿಟ್ಟಿಂಗ್ ಸರಿಯಾಗದೆ ಇದ್ರೂ ಕೂಡ ಶೋಲ್ಡರ್ ಜಾರತ್ತೆ. ಬಗಲ್ ಫಿಟ್ಟಿಂಗ್ ಮತ್ತೆ ಈ ತೋಳ್ ತುದಿ ಫಿಟ್ಟಿಂಗ್ ಕೂಡ ಕರೆಕ್ಟ್ ಆಗ್ಬೇಕು. ಇಲ್ಲಿ ನೋಡಿ, ಈಗ ಇದು ಕರೆಕ್ಟ್ ಆದ ಫಿಟ್ಟಿಂಗ್ ನಲ್ಲಿದೆ. ಇನ್ನು ನೀವು ಇಲ್ಲೊಂದು ಅರ್ಧ ಇಂಚು ಅಥವಾ ಕಾಲ್ ಇಂಚ್ ಆಗುವಷ್ಟು ಜಾಸ್ತಿ ತಗೊಂಡಿದ್ದೀರಿ ಅಂದ್ರೆ ಈ ರೀತಿ ಈ ಹಾಕದ ಹೀಗಾಗತ್ತೆ, ಇಲ್ಲಿ ಶೋಲ್ಡರ್ ಈ ಕಡೆ ಜಾರ್ತಾ ಹೋಗುತ್ತೆ. ಮತ್ತೆ ಇಲ್ಲೂ ಕೂಡ ಲೂಸ್ ಆದ್ರೂ ಅಷ್ಟೇ ಅಥವಾ ಫಿಟ್ಟಿಂಗ್ ಆದ್ರೂ ಟೈಟ್ ಆದ್ರೂ ಕೂಡ ಹೀಗೆ ಟೈಟ್ ಹಾಕೋವಾಗ ಟೈಟ್ ಆಗತ್ತೆ, ಆದ್ರೂ ನಾವು ಹಾಕೊಳ್ತೀವಿ, ಹಾಕೊಂಡಾಗ ಕರೆಕ್ಟ್ ಆಗಿ ಮೇಲ್ಗಡೆವರೆಗೆ ಹಾಕ್ಲಿಕ್ಕೆ ಬರಲ್ಲ, ಇಲ್ಲಿ ಶೋಲ್ಡರ್ ಜಾರ್ಲಿಕ್ಕೆ ಕಾಣಕತ್ತೆ. ಹಾಗಾಗಿ ಇಲ್ಲಿ ತೋಳ್ ತುದಿ ಮತ್ತೆ ಬಗಲು ಎರಡೂ ಕರೆಕ್ಟ್ ಆದ ಫಿಟ್ಟಿಂಗ್ ಇರಬೇಕು.
ಈಗ ನಾನು ನನಗೆ ಗೊತ್ತಿದ್ದಷ್ಟು ಟಿಪ್ಸ್ ಅನ್ನ ಹೇಳಿದ್ದೆ. ಇದು ಬಿಟ್ಟು ನಿಮ್ಗೆ ಇನ್ನು ಬೇರೆ ಯಾವಾಗ ಟಿಪ್ಸ್ ಗೊತ್ತಿದೆ ಅಂತ ಆದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ನಾನು ತಿಳ್ಕೊಳ್ತೆ ಮತ್ತೆ ಉಳಿದವರು ಕೂಡ ಕಾಮೆಂಟ್ ನಲ್ಲಿ ನೋಡಿದಾಗ ತಿಳ್ಕೊಳ್ಳಿಕ್ಕೆ ಸುಲಭ ಆಗತ್ತೆ. ನಾನೀಗ ಹೇಳಿದ್ದೆ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯ್ತು ಅಂತಾದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಕೂಡ ಮಾಡಿ. ಇನ್ನೇನಾದ್ರೂ ಡೌಟ್ಸ್ ಇದ್ರು ಕೂಡ ಕೆಳಗಡೆ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ಮತ್ತೊಂದು ವಿಡಿಯೋ ಮಾಡಿಬಿಟ್ಟು ಅದಕ್ಕೆ ಉತ್ತರನೆಲ್ಲ ಡೀಟೇಲ್ ಆಗಿ ಹೇಳುತ್ತೆ.